ನೆಸ್ಟ್ಲೆ ಬಂದ ಮೇಲೆ ನಮಗೆ ಲಾಭ ಆಗೈತೆ ನಮಗೆ ಮನೆಗೆಲ್ಲ ಬಟ್ಟೆ ತಂದು ಕೊಟ್ಟಿದ್ದಾರೆ ನಮಗೆ ಅನುಕೂಲ ಆಗೈತೆ ನಮಗೆ ಏನು ತೊಂದರೆ ಇಲ್ಲ ಐಸಾ ಮಾಮೂಲಿ ನಾಟಿಗೆ ಆದ್ರೆ ಜಾಸ್ತಿ ನೀರು ಬಿಡ್ತೀವಿ ಈನ ಒಂದ ಕಡೆ ನಾಟಿ ಫೈರ್ ಗಾದ್ರೆ ಕಮ್ಮಿ ನೀರು ಬಿಡ್ತೀವಿ ಸರ್ ಅದು ಒಂದು 3 ದಿನಕ್ಕೊಂದಪ್ಪ ನೀರು ಬಿಡೋದು ಇದಕ್ಕೆ ದಿನ ಬಿಡ್ತೀವಿ ಸರ್ ನೆಸ್ಟ್ಲೆ ಜೊತೆ ಸೇರಿ 1 ವರ್ಷ ಆಯ್ತು ಸರ್ ನೆಸ್ಟ್ಲೆ ಅವರು ಬಂದು ಬತ್ತ ಕೊಟ್ಟ ಮೇಲೆ ಅವರು ಬಂದು ಬಂದು ನೋಡ್ಕೋ ಹೋಗ್ತಿದ್ರು ಸರ್ ನಮ್ಮ ಮನೆರು ಅವರು ಹೆಲ್ಪ್ ತಕೊಂಡು ಅವರು ಬಂದು ಕರ್ಕೋ ಬಂದು ತೋರಿಸ್ಕೊಂಡು ಹೋಗ್ತಿದ್ರು ಸರ್ ನೆಸ್ಟ್ಲೆ ಬರಕ್ಕಿಂತ ಮುಂಚೆಗೆ 30 ಕೆಜಿ ಬೇಕು ಹೋಗ್ತಿದ್ರು ನೆಸ್ಟ್ಲೆ ಬಂದ ಮೇಲೆ 5 ಕೆಜಿ ಬೇಕು ಹೋಗ್ತಾರೆ ಸರ್ ಗಿರೀಶ್ ಒಂದು 10 ವರ್ಷದಿಂದ ಗೊತ್ತು ನನಗೆ ಸರ್ ಒಂದು ಮಳೆ ಆಶ್ರಯ ಕಡಿಮೆ ಆಗಿದೆ ಇತ್ತೀಚೆಗೆ ಈ ಮಳೆ ನೀರು ಕಡಿಮೆ ಆದ್ರಿಂದ ನಮಗೆ ವ್ಯವಸಾಯಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಕಡಿಮೆ ನೀರಲ್ಲಿ ಬೆಳೆ ಮಾಡಬೇಕು ಬೆಳೆ ಮಾಡಿದಾಗ ನಮಗೆ ಅತಿ ಹೆಚ್ಚಿನ ಲಾಭ ತಗೊಳ್ಳೋದು ನಮ್ಮ ಶ್ರೀಪತಿ ತಿಂದ ಅಂತ ಕಂಡು ಬಂದಿದೆ ಸರ್ ಮುಂಚೆ ದಿನ ನೀರು ಹಾಯಿಸಬೇಕು ಈಗ ಕಡಿಮೆ ನೀರು ವಾರಕ್ಕೊಂದ ಸಲ ಹಾಯಿಸ್ತರು ಅಂತ 3 ದಿನಕ್ಕೊಂದ ಸಲ ಹಾಯಿಸ್ತರು ಇಲ್ಲಿ ಬಂದ ಮೇಲೆ ದುಡ್ಡು ಜಾಸ್ತಿ ಆಗಿದೆ ಇಳುವರಿನ ಚೆನ್ನಾಗಂತ ಒಂದು 10 ಆಳ್ ಮಾಡೋದಂಗ ಒಂದು 5 ಆಳ್ ಮಾಡ್ಕೋಬಹುದು 40 ಕೆಜಿ ಬಿಳ್ತಿದ್ದಕ್ಕೆ 60 ಕೆಜಿ ಬತ್ತ ಬಿಳ್ತಾ ಇದೆ ಈಗ ನಮ್ಮ ಅಮ್ಮ ನಮ್ಮ ತಾತ ನಾವು ಎಲ್ಲರೇ ಕೆಲಸ ಮಾಡ್ತಾ ಇದ್ದೀವಿ ವ್ಯವಸಾಯನೇ ಕಂಪನಿ ಬಂದ ಮೇಲೆ ಅನುಕೂಲ ಚೆನ್ನಾಗದ ಹುಲ್ಲು ಬತ್ತ ದುಡ್ಡು ಎಲ್ಲ ಆಗದ ಆಗಿತ್ತು ಸರ್ 50,000 ಲಾಭ ಇದೆ 20,000 ಖರ್ಚು ಕಳೆದು 50,000 ಲಾಭ ಇದೆ ಸರ್ ಅವರಿಗೆ ನಾವು ತಿಳುವಳಿಕೆ ಕೊಡ್ತೀವಿ ಸರ್ ಏನಕ್ಕೆ ಬಂದು ನೋಡ್ತಾರೆ ಬಂದು ನೋಡಿದಾಗ ಏನಕ್ಕೆ ಇಷ್ಟೊಂದು ಇಳುವರಿ ಬಂದಿದೆಲ್ಲ ನಮ್ಮದು ಅದೇ ಮಣ್ಣು ನಿಮ್ಮದು ಅದೇ ಮಣ್ಣು ಯಾವ ರೀತಿ ಡಿಫರೆನ್ಸ್ ಇದೆ ಎರಡು ಒಂದೇ ಇದೆಯಲ್ಲ ಅಂದಾಗ ಅವರಿಗೆ ತಿಳುವಳಿಕೆ ಕೊಡ್ತೀವಿ ಈ ರೀತಿ ಮಾಡಿದಾಗ ಸ್ವಲ್ಪ ಅಂತಂತವಾಗಿ ಅಂತಂತವಾಗಿ ಡೆವಲಪ್ ಆಗ ಸಾಧ್ಯ ಆಗುತ್ತೆ ನೀನು ಸಹ ನಾವು ಮನೆ ಕಟ್ಟಬೇಕು ಮಕ್ಕಳ ಓದಿಸಬೇಕು ಎಜುಕೇಶನ್ ಕೊಡಿಸಬೇಕು ಈಗ ಮಾಡಬೇಕು ಅಂತ ಗೆಸ್ ಹಾಕೊಂಡಿದ್ದೀವಿ